ಜೊತೆನಲ್ಲಿ ಇದ್ರ ಜೊತೆನಲ್ಲಿ ಅವ್ರು ಇನ್ನೊಂದು ಪ್ರಶ್ನೆ ಎತ್ತಿದ್ರು, ಹಿಂದೂ ಹಿಂದೂ ಅಂತ ಹೇಳ್ತಾನೆ ಇಡೀ ಹಿಂದ ವರ್ಗವನ್ನ, ಅಂದ್ರೆ ದಲಿತರು ಇರ್ಬೋದು ಅಥವಾ ಶೂದ್ರ ಇರ್ಬೋದು ಅಥವಾ ಹಿಂದುಳಿದ ವರ್ಗದವ್ರು ಇರ್ಬೋದು, ಇವರನ್ನ ಯಾಕೆ ನೀವು ಹಿಂದೆ ತಳ್ತಾ ಇದ್ದೀರಿ ಅನ್ನೋಂತ ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ. ಇವತ್ತಿಗೂ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆಯಲ್ವಾ, ಹಿಂದೂ ಧರ್ಮ ಅಂತ ಹೇಳಿ ನೀವು ಹೇಳಿಕ್ ಹೊರಟಂತ ಸಂದರ್ಭದಲ್ಲಿ ಅವರನ್ನ ಯಾಕೆ ಹಿಂದೆ ತಳ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಯಾರು ಹೊಡಿತಿದ್ದಾರೆ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಚೈತ್ರ ಅವರೇ. ನಾನು ಒಂದ್ ಸೆಕೆಂಡ್ ನಿಮ್ಮನ್ನ ಒಂದ್ ವಿಚಾರವನ್ನ ಕೇಳ್ತೀನಿ ನೋಡಿ. ನಾನು ಕೂಡ ಬುಡಕಟ್ಟು ವಂಶದಿಂದ ಬಂದಂತವನು, ನನಗೆ ನನ್ನ ದೇವಸ್ಥಾನದಲ್ಲಿ ಎಂಟ್ರಿ ಇದೆ. ಎಲ್ಲಿ ನನ್ನನ್ನ ಕರ್ಕೊಂಡೋಗಿ ನೀವು ಧರ್ಮಸ್ಥಳದ ಗರ್ಭಗುಡಿಗೆ ಬಿಡ್ತೀರಾ? ಯಾವತ್ತಿಗೂ ಸಾಧ್ಯ ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ಅಥವಾ ನೀವು, ನಾನು ಕೇಳ್ತಕ್ಕಂಥದ್ದು ಅಹಿಂದ ವರ್ಗಗಳಿಗೆ ಇವತ್ತು ಏನಾದ್ರೆ ಕಷ್ಟ ನಷ್ಟಗಳಲ್ಲಿ ತುಳಿತುಕೊಳಗಾಗಿ ಬದುಕ್ತಿದ್ದಾರೆ, ಅವ್ರಗಳ ಕೊಡಬೇಕಾದಂತ ಸವಲತ್ತುಗಳನ್ನ ಕೊಡದೆ ಅದೇ ಅಹಿಂದ ವರ್ಗಗಳನ್ನ ಬಳಸ್ಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಕಿಚ್ಚನ್ನ ಹಚ್ಚಿ ದೇಶವನ್ನ ಧಿಕ್ಕಾರವನ್ನ ಹಾಕ್ತಿದ್ದೀನಿ. ಚೈತ್ರ ಅವರ ಧನ್ಯವಾದಗಳು. ಬಸವರಾಜ್ ಅವರು ಕೊನೆ ಏನ್ ಹೇಳ್ತೀರಿ? ನೋಡಿ, ರಾಜಶೇಖರ್ ಅವರು ಸುಳ್ಳು ಹೇಳೋದನ್ನ ಸಾರ್ವಜನಿಕವಾಗಿ ನಿಲ್ಲಿಸಬೇಕು. ಧರ್ಮಸ್ಥಳಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ ಅವ್ರ ಗರ್ಭಗುಡಿಗೆ,